ನೀಟ್ ವಿದ್ಯಾದಿಗಳಿಗೆ ಇಲ್ಲಿ ಕೆಲವೊಂದು ಅಪ್ಡೇಟ್ನ ಬೇಡ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ಅದರಲ್ಲಿ ಕೆಲವೊಂದು ಹೊಸ ಕಾಲೇಜ್ ಬಗ್ಗೆ ಆಗಿರ್ಬೋದು ಮತ್ತು ಈ ವರ್ಷ ನಮಗೆ ಸ್ಟೇಟ್ ಕೌನ್ಸಿಲಿಂಗಲ್ಲಿ ಟೋಟಲ್ ಎಷ್ಟು ಸೀಟ್ ಅವಲಬಲ್ ಇರುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮತ್ತು ಎಂಟೇದವರು ನಿನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸ್ನು ಮಾಡಿದ್ರಲ್ಲ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ ಸೊ ಎಲ್ಲ ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆಗೆ ನೋಡಿ ಟ್ರೈ ಮಾಡಿ ಮತ್ತು ಯಾರೋ ನಮ್ಮ ಜನ ಸ್ವಲ್ಪ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇವಾಗ ಸ್ವಲ್ಪ ಮಾಡ್ಕೊಳ್ಳಿ ಯಾಕಂತ ಹೇಳಿದರೆ ಇದೇ ಥರ ನಮಗೆ ಕೆ ಸಿ ಟಿ ಟಿ ಕೌನ್ಸಿಲಿಂಗ್ದು ಆ ಗೈಡೆನ್ಸ್ ಮತ್ತು ಅಪ್ಡೇಟ್ ಟೈಮ್ ಟು ಟೈಮ್ ಫ್ರೀ ಆಗಿ ಸಿಗ್ತಾ ಇರುತ್ತೆ ಸೊ ಇಲ್ಲಿ ನಾವು ಫಸ್ಟಿಗೆ ಡಿಸ್ಕಸ್ ಮಾಡೋದಾದರೆ ಈ ವರ್ಷ ಯಾರಾದರೂ ಸಿಕ್ಸ್ ಫಿಫ್ಟಿ ಅಬೌವ್ ಸ್ಕೋರ್ ಮಾಡಿದ್ರು ಕೂಡ ಅವರಿಗೆ ಡೆಲ್ಲಿ ಏಮ್ಸ್ ಕಾಲೇಜಲ್ಲಿ ಸೀಟ್ ಸಿಗೋದು ಚಾನ್ಸಸ್ ಕಡಿಮೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನಮಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಅಲ್ಲಿಂಡ ರ್ಯಾಂಕ್ ಒನ್ನ ಸ್ಕೋರ್ ಮಾಡಿದವರು ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆನ್ ಕ್ಯಾಂಡಿಡೇಟ್ ಇದ್ದಾರೆ ಮತ್ತು ಅಪ್ ಟು ಥರ್ಡ್ ಅಥವಾ ಫೋರ್ತ್ ರ್ಯಾಂಕ್ನ ಸ್ಕೋರ್ ಮಾಡಿದವರು ಮೋರ್ ದ್ಯಾನ್ ಹಂಡ್ರೆಡ್ ಸ್ಟೂಡೆಂಟ್ ಇದ್ದಾರೆ ಹಾಗಾಗಿ ಇವಾಗ ಈ ಒಂದು ದೈಹಲಿ ಏಮ್ಸ್ ಕಾಲೇಜಲ್ಲಿ ಸೀಟ್ ಸಿಗೋದು ಚಾನ್ಸಸ್ ಕಡಿಮೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಈ ಒಂದು ಕಾಲೇಜಲ್ಲಿ ಟೋಟಲ್ ಸೀಟ್ ಇರೋದೇ ಒನ್ ಟು ಟು ಫೈವ್ ಸೀಟ್ ಇರುತ್ತೆ ಹಾಗಾಗಿ ಫಸ್ಟ್ ಸೆಕೆಂಡ್ ಮತ್ತು ಥರ್ಡ್ ರ್ಯಾಂಕ್ನ ಯಾರು ಸ್ಕೋರ್ ಮಾಡಿರ್ತಾರೆ ಸೊ ಅಂಥ ವಿದ್ಯಾರ್ಥಿಗಳಿಗೆ ಅಷ್ಟೇ ಈ ಒಂದು ಕಾಲೇಜಲ್ಲಿ ಸೀಟ್ ಸಿಗ್ಬೋದು ಬಟ್ ಅದಕ್ಕಿಂತ ಜಾಸ್ತಿ ಯಾರು ರ್ಯಾಂಕ್ನ ಪಡೆದಿರ್ತಾರೆ ಅಥವಾ ಕಡಿಮೆ ಸ್ಕೋರ್ನ ಮಾಡಿರ್ತಾರೆ ಅವರಿಗೆ ಈ ಒಂದು ಕಾಲೇಜಲ್ಲಿ ಸೀಟ್ ಸಿಗೋದು ಚಾನ್ಸಸ್ ಕಡಿಮೆ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ಇವಾಗ ನಮಗೆ ಎಷ್ಟು ಟೋಟಲ್ ಸೀಟ್ ಇದೆ ಅಂತ ತಿಳ್ಕೊಬೇಕಾದ್ರೆ ಸೊ ಲಾಸ್ಟ್ ಇರೋದು ಹೇಳಬೇಕಾದ್ರೆ ಹನ್ನೊಂದು ಸಾವಿರದ ಏಳ್ನೂರ ನಲ್ವತ್ತೈದು ಸೀಟ್ ಇತ್ತು ಟೋಟಲಾಗಿ ಮತ್ತು ಅದರಲ್ಲಿ ಫಿಫ್ಟೀನ್ ಪರ್ಸೆಂಟ್ ಅಲ್ಲಿನೇ ಕೋಟಕ್ಕೆ ಹೋದರೆ ಊಕ್ಕಿದ್ದ ಸೀಟ್ ನಮಗೆ ಸ್ಟೇಟ್ ಕೌನ್ಸಿಲಿಗೋಸ್ಕರ ಉಳ್ಕೊಳ್ಳುತ್ತೆ ಮತ್ತು ಇಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿ ಹೈಯೆಸ್ಟ್ ಮೆಡಿಕಲ್ ಸೀಟ್ ಇದೆ ಮತ್ತು ಸೆಕೆಂಡ್ ಹೈಯೆಸ್ಟ್ ಮೆಡಿಕಲ್ ಕಾಲೇಜಸ್ ಇದೆ ಟೋಟಲಾಗಿ ಇವಾಗ ನಮಗೆ ಕರ್ನಾಟಕದಲ್ಲಿ ಎಪ್ಪತ್ತು ಕಾಲೇಜು ಇದೆ ಅಂತ ಹೇಳಾಗಿದೆ ಅದೇ ಥರವಾಗಿ ನಾವು ಬೇರೆ ರಾಜ್ಯದ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ತಮಿಳುನಾಡಲ್ಲಿ ಹನ್ನೊಂದು ಸಾವಿರದ ಆರುನೂರ ಐವತ್ತು ಸೀಟ್ ಇದೆ ಮತ್ತು ಮಹಾರಾಷ್ಟ್ರದಲ್ಲಿ ಸಾವಿರದ ಎಂಟುನೂರ ನಲವತ್ತೈದು ಸೀಟಿದೆ ಉತ್ತರ ಪ್ರದೇಶದಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ಮೂರು ಸೀಟ್ ಇದೆ ಮತ್ತು ತೆಲಂಗಾಣದಲ್ಲಿ ಎಂಟು ಸಾವಿರದ ನಾಲ್ಕುನೂರ ತೊಂಬತ್ತು ಸೀಟ್ ಇದೆ ಇವಾಗ ನಾವು ಹೊಸ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಸೊ ನಾಲ್ಕು ಹೊಸ ಕಾಲೇಜಸ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಾಗ್ತಿದೆ ಸೊ ಅಂತ ಹೇಳಿದ್ರೆ ಕನಕಪುರ ಮತ್ತು ರಾಮನಗರದಲ್ಲಿ ಗೌರ್ಮೆಂಟ್ ಕಾಲೇಜಸ್ ಮತ್ತು ಬಾಗಲಕೋಟ್ ಮತ್ತು ನೆಲ್ಮಂಗದಲ್ಲಿ ಪ್ರೈವೇಟ್ ಕಾಲೇಜಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಾಗ್ತಿದೆ ಸೊ ಇದಕ್ಕೆ ಎನ್ ಎಮ್ ಸಿ ಅವರು ಪರ್ಮಿಷನ್ ಕೊಟ್ಟರೆ ಪ್ರತಿಯೊಂದು ಕಾಲೇಜಲ್ಲಿ ನೂರ ಐವತ್ತು ಇಂಟೆಕ್ ಇರುತ್ತೆ ಅಂತ ಹೇಳಾಗ್ತಿದೆ ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ನಿನ್ನೆ ಎಂಟೆ ಒಂದು ಪ್ರೆಸ್ ಕಾನ್ಫರೆನ್ಸ್ನ ಮಾಡೋದಲ್ಲ ಅದರದ್ದು ಸಮಯ ಏನಾಯ್ತು ಅಂತ ಹೇಳಿದರೆ ಸೊ ಎಂಟೆ ಹೇಳೋ ಪ್ರಕಾರ ನೀಡ್ದು ಪೇಪರ್ ಲೀಕ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಮತ್ತು ಇವಾಗ ಓನ್ಲಿ ಹದಿನೈದು ನೂರು ಕ್ಯಾಂಡಿಡೆಟ್ಗೆ ಅಥವಾ ನೂರು ಕ್ಯಾಂಡಿಡೆಟ್ಗೆ ಅಷ್ಟೇ ಇವಾಗ ಸಮಸ್ಯೆ ಆಗಿದೆ ಆದರೆ ಗ್ರೇಸ್ ಮಾರ್ಕ್ಸ್ನ ಕೊಟ್ಟಿರೋದ್ರಿಂದ ಅವ್ರಿಗೆ ಅಷ್ಟೇ ಸಮಸ್ಯೆ ಆಗಿದೆ ಬಟ್ ಬೇರೆ ಯಾವುದೇ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿಲ್ಲ ಅಂತ ಹೇಳಿದ್ದಾರೆ ಸೊ ಯಾವ ಎಕ್ಸಾಮಲ್ಲಿ ಟೈಮ್ದು ಅಭಾವವಿತ್ತಲ್ಲ ಆದರೆ ಪೇಪರ್ನ ಕೊಡೋದು ಲೇಟ್ ಆಗಿರ್ಬೋದು ಅಥವಾ ಟೈಮ್ ಶಾರ್ಟೇಜ್ ಇತ್ತಲ್ಲ ಸೊ ಹಾಗಾಗಿ ಆ ಒಂದು ಸೆಂಟರ್ನಲ್ಲಿ ಅಷ್ಟೇ ಸಮಸ್ಯೆ ಆಗಿದೆ ಸೊ ಅದಕ್ಕೋಸ್ಕರ ಇವಾಗ ನಾವು ಒಂದು ಕಮಿಟಿ ಫಾರ್ಮ್ ಮಾಡ್ತಾ ಇದ್ವಿ ಮತ್ತು ಆ ಒಂದು ಕಮಿಟಿ ಮೆಂಬರ್ ಏನು ಹೇಳ್ತಾರೆ ಅದೇ ಫೈನಲ್ ಡಿಸಿಷನ್ ಆಗಿರುತ್ತೆ ಸೊ ಅದರಲ್ಲಿ ಏನೂ ಚೇಂಜ್ನ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಸೊ ಇವಾಗ ಒಂದು ಕಮಿಟಿನ ರಚನೆ ಮಾಡಿ ಒನ್ ವೀಕಲ್ಲಿ ಫೈನಲ್ ಡಿಸಿಷನ್ನ ಅಂತ ಹೇಳಿದ್ದಾರೆ ಸೊ ಅದುವರೆಗೆ ನಮಗೆ ನೀಟ್ ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ ಸೊ ಇವಾಗ ನಾವು ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಸೊ ಆ ಒಂದು ಕಮಿಟಿದು ಫೈನಲ್ ಡಿಸಿಷನ್ ಏನು ಬರ್ತಾ ಹಂಗಂತ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಸ್ಟೇಟ್ ರ್ಯಾಂಕ್ದು ಲೀಸ್ಟ್ ಯಾವಾಗ ಅಂತ ಹೇಳೋದಾದರೆ ಸೊ ಇವಾಗ ನಮಗೆ ಕರ್ನಾಟಕದಲ್ಲಿ ಸಪ್ರೇಟಾಗಿ ಸ್ಟೇಟ್ ರ್ಯಾಂಕ್ದು ಲೀಸ್ಟ್ನ ಬಿಡಲ್ಲ ಸೊ ಮೊದಲಿಂದನೂ ಇದೇ ಥರ ಇದೆ ಅಂದರೆ ಎನ್ ಟಿ ದವ್ರು ಏನೂ ಅಲ್ಲಿನೇ ರ್ಯಾಂಕ್ನ ಕೊಡ್ತಾರಲ್ಲ ಅದೇ ನಮಗೆ ಫೈನಲ್ ಆಗಿರುತ್ತೆ ಕರ್ನಾಟಕ ಸ್ಟೇಟಲ್ಲಿ ನಮಗೆ ಡಿಫ್ರೆಂಟಾಗಿ ಮೆರಿಟ್ ಲಿಸ್ಟ್ನ ಕೊಡೋಲ್ಲ ಅಥವಾ ರ್ಯಾಂಕ್ನ ಕೊಡಲ್ಲ ಬಟ್ ಲಾಸ್ಟ್ ಇಯರ್ ಕೆಲವೊಂದು ಸ್ಟೇಟ್ ಅವರು ರ್ಯಾಂಕ್ ಲಿಸ್ಟ್ನ ಕೊಟ್ಟಿದ್ರು ಅಂದರೆ ಸ್ಟೇಟ್ ರ್ಯಾಂಕ್ ಲಿಸ್ಟ್ನ ಕೊಟ್ಟಿದ್ರು ಬಟ್ ಎಲ್ಲ ಅವರು ಆ ಥರ ಕೊಟ್ಟಿಲ್ಲ ಸೊ ಇದುವರೆಗೆ ಎಲ್ಲ ಸ್ಟೇಟ್ ಅವರು ಆಲ್ಯಂಡ್ ರ್ಯಾಂಕ್ನ ಕನ್ಸಿಡರ್ ಮಾಡಿಕೊಂಡೆ ಸಿಲ್ಮೆಂಟ್ನ ಮಾಡ್ತಾರೆ ಬಟ್ ಲಾಸ್ಟ್ ಇಯರ್ ಅಷ್ಟೇ ಒನ್ ಆರ್ ಟೂ ಸ್ಟೇಟ್ ಅವರು ಅಷ್ಟೇ ಸಪ್ರೇಟಾಗಿ ಸ್ಟೇಟ್ ರ್ಯಾಂಕ್ನ ಕೊಟ್ಟಿದ್ರು ಬಟ್ ಈ ವರ್ಷ ಯಾವ ಸ್ಟೇಟ್ ಅವರು ಸ್ಟೇಟ್ ರ್ಯಾಂಕ್ನ ಕೊಡ್ತಾರಂತ ಗೊತ್ತಿಲ್ಲ ಸೊ ಕರ್ನಾಟಕದವರು ಕೂಡ ಕೊಟ್ಟರೆ ಒಳ್ಳೆದಾಗುತ್ತೆ ತುಂಬ ಜನಕ್ಕೆ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ ಬಟ್ ಸುಮ್ಮನೆ ಯಾಕೆ ಎಕ್ಸ್ಟ್ರಾ ಕೆಲಸ ಮಾಡೋದು ಸ್ಟೇಟ್ ಅವರು ಸಪ್ರೇಟ್ ಆಗಿ ನಮಗೆ ಸ್ಟೇಟ್ ರ್ಯಾಂಕ್ನ ಕೊಡಲ್ಲ ಅಂದರೆ ಇವಾಗ ನಮಗೆ ಸ್ಟೇಟ್ ಕೌನ್ಸಿಲ್ನ ನಡೆಸ್ತಲ್ಲ ಸೊ ಅದು ಓನ್ಲಿ ಇಂಡಿಯಾ ರ್ಯಾಂಕ್ ಮೇಲೆ ಅಷ್ಟೇ ಇರುತ್ತೆ ಸೊ ನಿಮಗೆ ಇವಾಗ ಸ್ಕೋರ್ ಕಾರ್ಡಲ್ಲಿ ಒಂದು ಆಲೆಂಡರ್ ರ್ಯಾಂಕ್ ಅಂತಿದೆ ಮತ್ತು ಒಂದು ಕ್ಯಾಟಗರಿ ರ್ಯಾಂಕ್ ಅಂತಿದೆ ಬಟ್ ನಿಮಗೆ ಕ್ಯಾಟಗರಿ ರ್ಯಾಂಕ್ ಏನೂ ಯೂಸ್ ಆಗಲ್ಲ ಅದು ನಿಮಗೆ ಜಸ್ಟ್ ರೆಫರೆನ್ಸ್ ಅಷ್ಟೇ ಇರುತ್ತೆ ಬಟ್ ಇವಾಗ ನಮಗೆ ಸೆಟಲ್ಮೆಂಟ್ ಮಾಡೋದು ಇಂಡಿಯಾ ರ್ಯಾಂಕ್ ಬೇಸ್ ಮೇಲೆ ಮಾಡ್ತಾರೆ ಸೊ ಇವಾಗ ಯಾರಾದರೂ ವೇಟ್ ಮಾಡ್ತಿದ್ರೆ ಸ್ಟೇಟ್ ರ್ಯಾಂಕ್ನ ಬಿಡ್ತಾರೆ ಹಂಗಂತ ಸೊ ನೀವು ವೆಯ್ಟ್ ಮಾಡೋದನ್ನ ಅವಶ್ಯಕತೆ ಇಲ್ಲ ಸೊ ಸ್ಟೇಟ್ ರ್ಯಾಂಕ್ನ ನಮಗೆ ಇದುವರೆಗೆ ಯಾವತ್ತೂ ಬಿಟ್ಟಿಲ್ಲ ಸೊ ಇದು ಸ್ಟೇಟ್ ಅಥಾರಿಟಿ ಮೇಲೆ ಡಿಪೆಂಡ್ ಇರುತ್ತೆ ಸೊ ಅವರು ಮನಸ್ಸು ಮಾಡಿದ್ರೆ ನಮಗೆ ಸಪ್ರೇಟಾಗಿ ಸ್ಟೇಟ್ ರ್ಯಾಂಕ್ನ ಬಿಡ್ತಾರೆ ಬಟ್ ಅವರು ಎಕ್ಸ್ಟ್ರಾ ಕೆಲಸ ಯಾಕೆ ಅಂತ ಅಂದ್ಕೊಂಡ್ರೆ ನಮಗೆ ಸ್ಟೇಟ್ ರ್ಯಾಂಕ್ನ ಸಪ್ರೇಟಾಗಿ ಬಿಡೋಲ್ಲ ಸೊ ಅವನು ಎಲ್ಲ ಟಾಪಿಕ್ಗೆ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ ಮತ್ತು ವಿದ್ಯಾರ್ಥಿಗಳಿಗೆ ಈ ಒಂದು ಫಾರ್ಮಾರೇಶನ್ ಯೂಸ್ಫುಲ್ ಆಗಿರ್ಬೋದು ಅನ್ಕೋತೀನಿ ಮತ್ತು ಇವಾಗ ನಿಮಗೆ ಕೆಲವೊಂದು ಡೌಟ್ ಇದ್ದರೆ ಕ್ಲಿಯರ್ ಆಗಿರ್ಬೋದು ಅಂತ ಅನ್ಕೋತೀನಿ ಸೊ ಇದನ್ನು ಬಿಟ್ಟು ನಿಮ್ದು ಬೇರೆ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಹಾಗೆಯೇ ಈ ಒಂದು ಇಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ನಿಮ್ಮ ಬೇರೆ ಫ್ರೆಂಡ್ಸ್ ಯೂಸ್ಫುಲ್ ಆಗ್ಬೋದು ಹಾಗಾಗಿ ಎಲ್ಲ ಫ್ರೆಂಡ್ಸ್ ಗ್ರೂಪ್ಲ್ಲಿ ಈ ವಿಡಿಯನ್ನು ಶೇರ್ ಮಾಡಿ ಟ್ರೈ ಮಾಡಿ ಮತ್ತಾಗಿನೇ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಸ್ಲಾಗಿರೆ ವಿಡಿಯೋವನ್ನ ಲೈಕ್ ಮಾಡಿ ದಾಟ್ಸ್ ಫಾರ್ ನಕ್ಸ್ಟ್ ಟೈಮ್ ಸಿನ್ನ ಟಾಟಾ